ಚುನಾವಣೆ ಗೆಲ್ಲೋಕೆ ಬಿಜೆಪಿ ಹೊಸ ರಣತಂತ್ರ ಬೂತ್ ವಿಜಯದ ಬಳಿಕ ಹೊಸ ಬ್ರಹ್ಮಾಸ್ತ್ರ ಕೇಸರಿ ಕಲಿಗಳಿಗೆ ಜೆಪಿ ನಡ್ಡಾ ಆದೇಶ ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಶತಾಯ ಗತಾಯ ಬೈ ಹುಕ್ಕಾರ್ ಕುರುಕ್ಕ ಅಧಿಕಾರವನ್ನ ಮತ್ತೆ ಉಳಿಸ್ಕೋಬೇಕು ಸೆಂಟ್ರಲ್ ಅಲ್ಲೂ ಬಿಜೆಪಿ ತರಬೇಕು ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇರಬೇಕು ಗುಜರಾತ್ ಅಲ್ಲಿ ನಾವು ದಿಗ್ವಿಜಯನ ಸಾಧಿಸಿದ್ದೀವಿ ಹೀಗಾಗಿ ಒಂದಷ್ಟು ಗುಜರಾತ್ ಫಾರ್ಮುಲಾಗಳನ್ನ ನಾವು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಈಗಾಗಲೇ ಮನೆ ಮನೆಗೆ ಬಾವುಟ ಕಟ್ಟೋ ಕೆಲಸವನ್ನ ಗುಜರಾತ್ ರೀತಿಯಲ್ಲಿ ನಾವು ಕೂಡ ಆರಂಭಿಸಿದ್ದೀವಿ ಇದೀಗ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದೀವಿ ಅದು ಚುನಾವಣೆಯಲ್ಲಿ ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ ಈ ಲೆಕ್ಕಾಚಾರದಲ್ಲಿ ಜೆ ಪಿ ನಡ್ಡಾ ಹೊಸ ತಂತ್ರವನ್ನು ಹೂಡಿದ್ದಾರೆ ಕರ್ನಾಟಕದಲ್ಲಿ ಎಸ್ ವೀಕ್ಷಕರ ಸ್ಪೆಷಲ್ ತಂತ್ರ ಯಾವುದು ಅನ್ನೋದನ್ನ ನಾನು ನಿಮಗೆ ತಿಳಿಸಿನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗೆ ಮೊದಲಿಗರಾಗಿ ನೋಡಿ ಮೀಸಲಾತಿ ಕೊಟ್ಟಿರ್ಬೋದು ಬಿಜೆಪಿ ಇಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಅಹಿಂದ ಪಕ್ಷ ಹಿಂದುಳಿದ ವರ್ಗಗಳಿಗೆ ಎಲ್ಲಾ ರೀತಿಯ ಬೇಡಿಕೆಗಳನ್ನು ಪೂರೈಸುತ್ತೆ ಬಿಜೆಪಿ ಕೇವಲ ಹಿಂದುತ್ವದ ಆಧಾರದಲ್ಲಿ ಕೆಲಸ ಮಾಡುತ್ತೆ ಅಹಿಂದ ಮತಗಳನ್ನು ಅಹಿಂದ ಮತದಾರರನ್ನು ನಿರ್ಲಕ್ಷಿಸುತ್ತೆ ಅನ್ನೋ ಮಾತಿತ್ತು ಆದರೆ ಈ ಬಾರಿ ಮೀಸಲಾತಿಯನ್ನು ನೀಡಿದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಹೀಗಂದ ಮಾತ್ರಕ್ಕೆ ಎಲ್ಲ ಹಿಂದುಳಿದ ವರ್ಗದ ಮತಗಳು ಬಿಜೆಪಿಗೆ ಹೋಗುತ್ತಾ ಡೌಟ್ ಕಾಂಗ್ರೆಸ್ ಅವ್ರು ಏನು ಮಾಡ್ಬೇಕು ಸೀದಾ ಮನೆಗೆ ಹೋಗಿ ಬಿ ಜೆ ಪಿಯವರೇ ನೀವು ಮಾತ್ರ ಎಲೆಕ್ಷನ್ ಮಾಡ್ಕೊಳ್ಳಿ ನಾವು ಆಟಕ್ಕಿಲ್ಲ ಅಂತ ಹೀಗಾಗಿ ಆ ರೀತಿ ಆಗೋದಿಲ್ಲ ಕಾಂಗ್ರೆಸ್ಗೆ ತನ್ನದೇ ಆದ ಮತಗಳಿದೆ ಜೆ ಡಿ ಎಸ್ಗೆ ತನ್ನದೇ ಆದ ಮತಗಳಿದೆ ಬಿ ಜೆ ಪಿ ಆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮತಗಳನ್ನು ಸೆಳೀಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ ಯಾಕಂದರೆ ನೂರೈವತ್ತು ಸ್ಥಾನ ಗೆಲ್ಲಬೇಕು ದಿಗ್ವಿಜಯ ಅಂದರೆ ಗುಜರಾತಲ್ಲಿ ಆ ರಿಸಲ್ಟ್ ಬಂದಿದೆ ಅದನ್ನ ಮಾಡಿ ತೋರಿಸಿದ್ದಾರೆ ಗುಜರಾತ್ ಬಿ ಜೆ ಪಿಗರು ಈಗ ಸವಾಲು ಇರೋದು ಕರ್ನಾಟಕದ ಮೇಲೆ ಬಿಜೆಪಿ ಅಲೆ ಇದೆ ಮೋದಿ ಅಲೆ ಇದೆ ಖಂಡಿತ ಇತ್ತು ಇಲ್ಲ ಅಂತಿಲ್ಲ ಎರಡು ಸಾವಿರದ ಹದಿಮೂರರಲ್ಲೂ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲೂ ಇತ್ತು ಆದರೆ ಎರಡು ಸಾವಿರದ ಜೆ ಬಿಜೆಪಿಯ ಮೋದಿ ಅಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತೊಡೆಕಟ್ಟ ತಟ್ಟಿ ಆ ಸಿದ್ಧರಾಗಿದ್ದಾರೆ ಜೆ ಡಿ ಎಸ್ ಪಂಚರತ್ನ ಯಾತ್ರೆ ಮೂಲಕ ಜೋಶನ್ನು ಹೆಚ್ಚಿಸ್ಕೊಂಡಿದೆ ನಿಖಿಲ್ ಕುಮಾರ್ ಸ್ವಾಮಿ ಪ್ರಭುತ್ವ ರಾಜಕಾರಣಿಯ ರೀತಿಯಲ್ಲಿ ಅಂದರೆ ಒಂದಷ್ಟು ಮೆಚ್ಯೂರ್ ಆಗಿ ರಾಜಕೀಯ ಮಾಡೋದು ಕಲ್ತಿದ್ದಾರೆ ಭಾಷಣ ಮಾಡೋದು ಕಲ್ತಿದ್ದಾರೆ ಯಾಕೆಂದರೆ ನಾವು ಜೆ ಡಿ ಎಸ್ ಅಂದ ತಕ್ಷಣ ಕೇವಲ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವರಿಗೆ ಇದೀಗ ನಿಖಿಲ್ ಬೆನ್ನೆಲುಬಾಗಿ ನಿಂತಿದ್ದಾರೆ ಹೀಗಾಗಿ ಜೆ ಡಿ ಎಸ್ ಕೂಡ ಸೀರಿಯಸ್ ಆಗಿ ಆಟವನ್ನು ಶುರು ಮಾಡಿದೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ನೂರೈವತ್ತು ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂದರೆ ಈಗ ಹೊಸ ತಂತ್ರ ಟಿಫನ್ ಬಾಕ್ಸ್ ಪಾಲಿಟಿಕ್ಸ್ ಎಸ್ ವೀಕ್ಷಕರೇ ಏನಿದು ಟಿಫನ್ ಬಾಕ್ಸ್ ಪಾಲಿಟಿಕ್ಸ್ ಜೆ ಪಿ ನಡ್ಡಾ ಅವರು ರಾಜ್ಯಕ್ಕೆ ಬಂದಿದ್ರು ಒಂದಷ್ಟು ಕಾರ್ಯಕ್ರಮಗಳನ್ನು ಹೇಳಿದ್ರು ಮನೆ ಮನೆಗೆ ಹೋಗ್ಬಿಟ್ಟು ಜೆ ಬಿಜೆಪಿ ಬಾವುಟ ಹಾರಿಸೋ ಕಾರ್ಯಕ್ರಮ ಆಗಿದೆ ಅಲ್ಲಿ ಗೊತ್ತಾಗುತ್ತೆ ಯಾರು ಮನೆ ಮೇಲೆ ಬಾವುಟ ಕಟ್ಟವ್ರೆ ಅವ್ರು ಬಿಜೆಪಿಗೆ ಓಟ್ ಹಾಕ್ತಾರೆ ಆ ಮನೇಲಿ ಎಷ್ಟು ಓಟ್ ಐತೆ ಎಷ್ಟು ಜನ ನಮ್ಮದು ಬರ್ಬೋದು ಲೆಕ್ಕಾಚಾರ ಪಿಯವ್ರು ಆ ಕಡೆ ಹೋದ್ಮೇಲೆ ಬಾವುಟ ತೆಗೆದಾಕ್ತೀರ ಅಂದರೆ ಮತ್ತೆ ಬಂದು ನೋಡ್ತಾರೆ ಅವ್ರು ಎರಡು ದಿನ ಬಿಟ್ಟು ಓ ಇವ್ರು ಬಿಜೆಪಿ ಎಗೇನಿಸ್ಟ್ ಅವರೇ ಹಿಂಗೆ ಇವ್ರನ್ನ ಹೆಂಗಾರು ಮಾಡಿ ಒಳಿಕಾಕಬೇಕು ಅದು ಲೆಕ್ಕಾಚಾರನೇ ಬಿ ಜೆ ಪಿ ಚೆನ್ನಾಗಿ ಗೊತ್ತಿದೆ ಈಗ ಟಿಫನ್ ಬಾಕ್ಸ್ ಬೈಠಕ್ಕೆ ವೀಕ್ಷಕರೇ ಬಿ ಜೆ ಪಿಯ ಸಮಾರಂಭಗಳಲ್ಲಿ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಎಲ್ಲ ಸಮುದಾಯಕ್ಕೆ ಸೇರಿದ ಕಾರ್ಯಕರ್ತರು ತಮ್ಮ ತಮ್ಮ ಮನೆಗಳಿಂದ ಊಟದ ಡಬ್ಬಿಯನ್ನು ತರ್ತಾರೆ ಅದನ್ನು ಎಲ್ಲರೂ ಹಂಚಿಕೊಂಡು ತಿಂತಾರೆ ಸ್ಕೂಲ್ಗಳಲ್ಲಿ ನಾವು ಮಾಡ್ತಿದ್ವಲ್ಲ ಅಲ್ಲಿನ ಜಾತಿ ಇವನು ಓಟು ಇವನು ಎಸ್ ಸಿ ಎಸ್ ಟಿ ಇವನು ಮುಸ್ಲಿಮು ಇವ್ನ ಕ್ರಿಶ್ಚಿಯನ್ನು ಏನಾರು ಕೇಳ್ತಿದ್ವಾ ಯಾರ ಮನೆ ಡಬ್ಬಿಲಿ ಚೆನ್ನಾಗಿ ಊಟ ಕಾಣ್ತಿದ್ದು ತಗೊಂಡು ತಿಂತಿದ್ವಿ ಅದನ್ನು ನೀವು ಮಾಡಿದಾಗ ಹಿಂದುಳಿದ ವರ್ಗಗಳನ್ನು ಹೋಲಿಸ್ಕೊಳ್ಬೋದು ನಾವು ಯಾರಿಗೆ ಕೂಡ ಭಾವ ಮಾಡೋದಿಲ್ಲ ನಾವು ಎಲ್ಲ ಸಮುದಾಯಗಳ ಪರವಾಗಿ ಇದ್ದೀವಿ ಇದು ಹೊಸ ಫಾರ್ಮುಲಾ ಟಿಫನ್ ಬಾಕ್ಸ್ ಪಾಲಿಟಿಕ್ಸ್ ಟಿಫನ್ ಬಾಕ್ಸ್ ಬೈಟಕ್ ಈ ಲೆಕ್ಕಾಚಾರದೊಂದಿಗೆ ಜೆ ಪಿ ನಡ್ಡಾ ಹೊಸ ರಣಕಹಳೆಯನ್ನು ಮೊಳಗಿಸಿದ್ದಾರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಬಿ ಜೆ ಪಿಯ ಬೂತ್ ಮಟ್ಟದ ಕಾರ್ಯಕ್ರಮಗಳಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ನಡುವೆ ಜಾತಿ ಧರ್ಮದ ಯಾವ ಭೇದ ಭಾವ ಇಲ್ಲ ನಾವು ಎಲ್ಲರನ್ನ ಕೂಡ ಎಲ್ಲ ಧರ್ಮವನ್ನು ಗೌರವಿಸುತ್ತೇವೆ ಎಲ್ಲರೂ ಅನ್ ಫೈನಲ್ ಆಗಿ ಮಾನವೀಯ ಧರ್ಮ ಎಲೆಕ್ಷನ್ ಟೈಮಲ್ಲಿ ಹಿಂಗೆಲ್ಲ ಎಲ್ಲೇಬೇಕು ಹಿಂಗೆಲ್ಲ ಆದ್ರೇ ವರ್ಕೌಟ್ ಆಗೋದು ಇದು ಬಿಜೆಪಿ ಲೆಕ್ಕಾಚಾರ ಕೂಡ ಹೌದು ಹೀಗಾಗಿ ದಲಿತ ಓಟ್ಗಳನ್ನ ಸೆಳೆಯೋಕ್ಕಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಜೆ ಪಿ ನಡ್ಡಾ ಚಾಲನೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ಟಿಫನ್ ಬಾಕ್ಸ್ ಪಾಲಿಟಿಕ್ಸ್ ರಾಜ್ಯ ಪಿಗೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಬಿಜೆಪಿ ನಿಜಕ್ಕೂ ಕೂಡ ಟಾರ್ಗೆಟ್ ಒನ್ ಫಿಫ್ಟಿಯನ್ನು ರೀಚ್ ಆಗುತ್ತಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು